राष्ट्रीय विचारधारे जन तल्ली निरतवा राष्ट्रोत्थान साहित्य विभाग तकटने डिजिटल रूप नीचे युवापीढ़ी पुस्तक ओद संस्कृतिया उत्तेजस मोदल कंत कृति डिजिटल आवृत्तिया है। बेंगलूरिन चामराजपेटेयल्ली राष्ट्रोत्थान परिषत्न केशवशिल्प सभांगणदल्ली शनिवार आयोजित कार्यक्रम 75 कृतिगळ डिजिटल आवृत्तियन्न वीआरएल समूह संस्थेगळ चेयरमैन डॉक्टर विजय संकेश्वर अवरु लोकार्पणे माडिदरु। ಈ ವೇಳೆ ಮಾತನಾಡಿದ ಡಾಕ್ಟರ್ ವಿಜಯ ಸಂಕೇಶ್ವರ್ ಈಗಿನ ಯುವ ಪೀಳಿಗೆಗೆ ಕೈಯಲ್ಲಿ ಪುಸ್ತಕ ಹಿಡಿದು ಓದುವುದಕ್ಕಿಂತ ಡಿಜಿಟಲ್ ರೂಪದ ಓದು ಹೆಚ್ಚು ಆಪ್ತವಾಗುತ್ತಿದೆ। ಇದರಿಂದ ಡಿಜಿಟಲ್ ಮಾಧ್ಯಮ ಮುನ್ನೆಲೆಗೆ ಬಂದಿದೆ। ಭಾರತೀಯ ಸಂಸ್ಕೃತಿಯನ್ನು ವಿದೇಶಿಯರಿಗೆ ತಿಳಿಸಿಕೊಡಲು ಡಿಜಿಟಲ್ ಮಾಧ್ಯಮ ಸಹಕಾರಿಯಾಗಲಿದೆ ಎಂದು ಪ್ರತಿಪಾದಿಸಿದರು। Not only Indians, other than Indians are also interested. ಆದ್ದರಿಂದ ತಮ್ಮ ಈ ಒಂದು ನಿವೇದನೆ ಅಂದರೆ ವಾಟ್ ಎವರ್ ಯು ಪಬ್ಲಿಷ್ ಕನ್ನಡದಲ್ಲಿ ಮಾಡಿ ಇಂಗ್ಲೀಷ್ ಮಾಡಿ ಅದು ಒಂದು 10-15 ಲ್ಯಾಂಗ್ವೇಜ್ ಆಗುತ್ತೆ ದಟ್ ಟು ಪರ್ಟಿಕ್ಯುಲರ್ಲಿ ಇಂಗ್ಲೀಷ್ ನಲ್ಲಿ ಮಾಡಿದರೆ ಇವತ್ತು ರಾಷ್ಟ್ರೋತ್ಥಾನ ಏನು 57 ವರ್ಷದಲ್ಲಿ ಏನೊಂದು ಪ್ರಗತಿ ಸಾಧಿಸಿದೆ ಅದರ 100 ಪಟ್ಟು ಪ್ರಗತಿಯನ್ನು ಕೇವಲ 1 ಅಥವಾ 2 ವರ್ಷ ಇದೇ ವೇಳೆ ಸಾಹಿತ್ಯ ಪತ್ರಿಕಾ ಕ್ಷೇತ್ರ ಸ್ವಾತಂತ್ರ್ಯ ಹೋರಾಟಕ್ಕೆ ತೀತಾ ಶರ್ಮರ ಕೊಡುಗೆ ಎಂಬ ವಿಷಯದ ಕುರಿತು ಲೇಖಕ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರು ಉಪನ್ಯಾಸ ನೀಡಿದರು। ರಾಷ್ಟ್ರೋತ್ಥಾನ ಪರಿಷತ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಹೆಗ್ಡೆ ಉಪಸ್ಥಿತರಿದ್ದರು। ಇದು ರಾಜರುಗಳ ಮನೆತನದ ಕುಡಿಯಾಗಿದ್ದಂತಹ ಶರ್ಮಾಜಿಯವರು ಮಾಡ್ತಾ ಇದ್ದಂತಹ ಕೆಲಸ ಮತ್ತು ಸಾಮಾನ್ಯ ಜನರ ಜೊತೆ ಎಷ್ಟು ಬೆರೀತಾ ಇದ್ರು ಅಂದರೆ ನಾನು ನೋಡ್ತಾ ಇದ್ದೀನಿ ಯಾರೋ ಗೊತ್ತಿಲ್ಲ ಒಬ್ಬ ಕಡು ಬಡವ ಕೊಳೆ ಬಟ್ಟೆ ಹರಿದಿರುವಂಥ ಬಟ್ಟೆ ಹಾಕೊಂಡಿದ್ದೆ ಯಾವುದೋ ಒಂದು ಚಾಮರಾಜಪೇಟೆ ಸ್ಲಮ್ನಿಂದ ಬರ್ತಾ ಇದ್ದ ಆತ ಯಾರೋ ನನ್ನ ಪರಿಚಯ ಇಲ್ಲ ಆತ ಬಂದು ಪ್ರತಿ ವರ್ಷ ಬರೋನು ಏನೋ ಒಂದು ಬರೆಸ್ಕೊಂಡು ಹೋಗೋನು ಅವನು ಬಂದು ಕೂತ್ಕೊಂಡಿರ್ತಾ ಇದ್ದ ಶರ್ಮಾಜಿ ಒಂದು ಪುಟ ಪ್ರತಿ ವರ್ಷ ಕೆಲಸ ಮಾಡ್ತಾ ಇದ್ರು ಅಂದರೆ ಅವನ ನೆಗ್ಲೆಕ್ಟ್ ಮಾಡ್ಬೋದಾಗಿತ್ತು ಹೋಗ್ಯಾ ನಾನೇನೋ ಮಗಿಬೇಕು ನಾನೇನೋ ಮಾಡಬೇಕು ಅಂತಿಲ್ಲ ಅವನು ಕೂಡ ಕೂರಿಸಿ ಅವನ ಮಾತನ್ನು ಕೇಳೇನೋ ಬರೆದು ಕೊಡ್ತಾ ಇದ್ರು ಇಷ್ಟು ಮಾತ್ರ ಜ್ಞಾಪಕ ಇದೆ।